ಕೈವಾರ ಬಳಸಿ ನೂರ ಇಪ್ಪತ್ತು ಡಿಗ್ರಿ ಕೋನವನ್ನು ಹೇಗೆ ರಚನೆ ಮಾಡಿಕೊಳ್ಬೇಕು ಅನ್ನೋದನ್ನು ಕಲ್ತ್ಕೊಳ್ಳೋಣ ಬನ್ನಿ ಮೊದಲಿಗೆ ಒಂದು ರೇಖಾಖಂಡದ ರಚನೆ ಮಾಡಿಕೊಳ್ಬೇಕು ಐದು ಸೆಂಟಿಮೀಟ್ರ್ ಅಥವಾ ಆರು ಸೆಂಟಿಮೀಟ್ರ್ ಉದ್ದನೆಯ ರೇಖಾಖಂಡ ಬರೆದುಕೊಳ್ಬೇಕು ಬಿಂದುಗಳನ್ನು ಡಾಟ್ ಗುರುತು ಮಾಡಿ ಹೈಲೈಟ್ ಮಾಡಿಕೊಳ್ಬೇಕು ಆಮೇಲೆ ರೇಖಾಖಂಡದ ಒಂದು ತುದಿ ಮೇಲೆ ಕೈವಾರದ ಸೂಜಿಯನ್ನಿಟ್ಟು ಸ್ವಲ್ಪ ಹಿಗ್ಸಿ ಅದೆಷ್ಟು ಅಗಲ ಬರ್ತದೋ ಅಷ್ಟು ಸ್ವಲ್ಪ ಹಿಗ್ಸಿ ಒಂದು ದೊಡ್ಡದಾದಂಥ ವೃತ್ತದಷ್ಟು ಒಂದು ಕಂಸವನ್ನು ಎಳೆದುಕೊಳ್ಬೇಕು ಅಳತೆ ಬದಲಾಯಿಸಿದೆ ಈಗ ಆ ಕಂಸ ರೇಖಾಖಂಡವನ್ನು ಎಲ್ಲಿ ಛೇದಿಸಿದೆ ಅಲ್ಲಿ ಸೂಜಿಯನ್ನು ಇಟ್ಟು ಕಂಸವನ್ನು ಕತ್ತರಿಸಿ ಹೊಸ ಛೇದನ ಬಿಂದುವನ್ನು ಪಡೆದುಕೊಳ್ಬೇಕು ಆ ಛೇದನ ಬಿಂದುವನ್ನು ಸ್ವಲ್ಪ ಹೈಲೈಟ್ ಮಾಡಿಕೊಂಡ್ರೆ ಒಳ್ಳೆಯದು ಅಲ್ಲಿ ಪುನಃ ಕೈವಾರದ ಸೂಜಿಯನ್ನಿಟ್ಟು ಅಳತೆ ಬದಲಾಯಿಸದೆ ಮತ್ತೊಂದು ಛೇದನ ಮಾಡಿ ಛೇದನ ಬಿಂದುವನ್ನು ಪಡೆದುಕೊಂಡ್ರೆ ಇದು ನೂರ ಇಪ್ಪತ್ತು ಡಿಗ್ರಿ ಕೋನ ರಚನೆ ಮಾಡೋದಕ್ಕೆ ಸಹಾಯವಾಗುವ ಛೇದನ ಬಿಂದು ಅದನ್ನು ಹೈಲೈಟ್ ಮಾಡಿಕೊಂಡು ರೇಖಾಖಂಡದ ಒಂದು ತುದಿ ಎ ಅಂತ ಏನು ಹೆಸರು ಕೊಡಲಾಗಿದೆ ಅದು ಆಮೇಲೆ ಈಗ ತಾನೇ ಪಡೆದುಕೊಂಡಿದ್ದೀವಲ್ಲ ಆ ಛೇದನ ಬಿಂದು ಅವೆರಡನ್ನು ಸೇರಿಸಿ ರೇಖೆಯನ್ನು ಎಳೆದರೆ ನಮಗೆ ನೂರ ಇಪ್ಪತ್ತು ಡಿಗ್ರಿ ಕೋನ ಉಂಟಾಗಿರೋದು ಕಾಣ್ತದೆ ಈಗ ಉಂಟಾಗಿರೋ ನೂರ ಇಪ್ಪತ್ತು ಡಿಗ್ರಿ ಕೋನವನ್ನು ನಾವು ಕೋನಮಾಪಕ ಬಳಸಿ ಅಳತೆ ಮಾಡಿ ಕನ್ಫರ್ಮ್ ಮಾಡಿ ತೋರಿಸಲು ಕೂಡಬಹುದು ಇಲ್ಲಿ ನೋಡಿ ಕೋನಮಾಪಕವನ್ನು ಇಟ್ಟು ನೋಡೇ ಬಿಡೋಣ ನೂರ ಇಪ್ಪತ್ತು ಡಿಗ್ರಿ ನಿಖರವಾದ ಕೋನ ರಚನೆ ಆಗಿದೆಯಾ ಇಲ್ವಾ ಅಂಥೇಳಿ ಎಸ್ ಆಗಿದೆಯಲ್ವಾ ಎಸ್ ಧನ್ಯವಾದಗಳು